ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಎಂಬಿಎ ಫಸ್ಟ್ ಸೆಮಿಸ್ಟರ್ ಮತ್ತೆ ಬಿಕಾಂ ಬಿಬಿಎಂ ಎಲ್ಲರಿಗೂ ಇದೆ ಅದು ಆಲ್ರೆಡಿ ನೀವು ಕಲ್ತಿದ್ದೀರಾ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ರೆ ವೆರಿ ಸಿಂಪಲ್ ಆಗಿರ್ಬೇಕು, ಎಷ್ಟು ಕ್ಯಾಶ್ ಬರ್ತಾ ಇದೆ ಎಷ್ಟು ಕ್ಯಾಶ್ ಹೋಗ್ತಾ ಇದೆ. ನೋಡಿ ಕ್ಯಾಶ್ ಬರೋದು ಪ್ರಾಫಿಟ್ಸ್ ಇಂದ ಬರುತ್ತೆ. ಎರಡನೇದು ನಾವು ಅಸೆಟ್ಸ್ ನ ಪರ್ಚೇಸ್ ಮಾಡಿದ್ರೆ ಅಥವಾ ಸೇಲ್ ಮಾಡಿದ್ರೆ ಅದರಿಂದ ಬರುತ್ತೆ. ಮೂರನೇದು ಫೈನಾನ್ಸಿಂಗ್ ಆಕ್ಟಿವಿಟಿ ಅಂತ ಹೇಳಿ, ಅಂದ್ರೆ ಲೋನ್ ತಗೊಂಡ್ರೆ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ರೆ ಓಕೆನಾ, ಡಿವಿಡೆಂಡ್ಸ್ ಅನ್ನ ಪೇಮೆಂಟ್ ಮಾಡಿದ್ರೆ, ಇಂಟ್ರೆಸ್ಟ್ ಏನಾದ್ರೂ ಸಾಲ ತಗೊಂಡು ಇಂಟ್ರೆಸ್ಟ್ ಕೊಟ್ಟಿದ್ರೆ ಅದಕ್ಕೆಲ್ಲ ಏನಾಗುತ್ತೆ ದುಡ್ಡು ಹೋಗುತ್ತೆ. ಈ ತರ ದುಡ್ಡು ಬರೋದು ಹೋಗೋದನ್ನ ನಾವು ಏನ್ ಮಾಡ್ತೀವಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ತೀವಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಮೇಜರ್ ಆಗಿ ತ್ರೀ ಆಕ್ಟಿವಿಟೀಸ್ ಅಲ್ಲಿ ಡಿವೈಡ್ ಮಾಡಿ, ಒಂದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ, ಸೆಕೆಂಡ್ ಒನ್ ಈಸ್ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಅಂತ ಹೇಳಿ. ಈಗ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ನಾವು ಪ್ರೊಫಾರ್ಮಾ ಹೇಗಿರುತ್ತೆ ಅಂದ್ರೆ, ಫಸ್ಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಬರುತ್ತೆ. ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಹೇಳಿದ್ರೆ ಪ್ರಾಫಿಟ್ ಇಂದ, ಅಂದ್ರೆ ಬಿಸ್ನೆಸ್ ಆಪರೇಟ್ ಮಾಡಿರೋದ್ರಿಂದ ಎಷ್ಟು ಪ್ರಾಫಿಟ್ ನಮಗ್ ಬಂದಿದೆ, ನಾವು ಅದನ್ನ ಈಸಿಯಾಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿದ್ರೆ ಇಷ್ಟು ನೆಟ್ ಪ್ರಾಫಿಟ್ ಬಂದಿದೆಲ್ಲ ಸರ್, ಇಷ್ಟು ಪ್ರಾಫಿಟ್ ಬಂದಿರುತ್ತೆ ಅಂತ ಹೇಳ್ಬಹುದು. ಆದ್ರೆ ಹಾಗೆ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೆಲವು ಎಕ್ಸ್ಪೆನ್ಸಸ್, ಕೆಲವು ಇನ್ಕಮ್ಸ್ ಏನಾಗಿರುತ್ತೆ ಅಂದ್ರೆ ನಾವು ಪೇಮೆಂಟ್ ಮಾಡಿರಲ್ಲ, ಆದ್ರೆ ಪೇಮೆಂಟ್ ಆಗಿದೆ ಅಂತ ತೋರಿಸ್ತೀವಿ. ಓಕೆನಾ, ದುಡ್ಡು ಕೊಟ್ಟೇ ಇರಲ್ಲ ಆದ್ರೆ ಎಕ್ಸ್ಪೆನ್ಸಸ್ ಅಂತ ತೋರಿಸಿರ್ತೀವಿ ಅಥವಾ ಲಾಸ್ ಅಂತ ತೋರಿಸಿರ್ತೀವಿ. ಅಂತವೆಲ್ಲ ಮೈನಸ್ ಮಾಡಿದ್ಮೇಲೆ ನಮಗೆ ನೆಟ್ ಪ್ರಾಫಿಟ್ ಅಂತ ಸಿಕ್ಕಿರುತ್ತೆ. ಆದ್ರೆ ಆ ನೆಟ್ ಪ್ರಾಫಿಟ್ ಎಲ್ಲ ನಮ್ಗೆ ಬೇಕಾಗಿರೋದು ಕ್ಯಾಶ್ ರೂಪದಲ್ಲಿ ಎಷ್ಟು ನೆಟ್ ಪ್ರಾಫಿಟ್ ಬಂದಿದೆ ಈ ವರ್ಷ. ಅದಕ್ಕೆ ಫಸ್ಟ್ ನಾವೇನ್ ಮಾಡ್ತೀವಿ, ನಮಗೆ ನೆಟ್ ಪ್ರಾಫಿಟ್ ಅಂತ ಪ್ರಾಬ್ಲಮ್ ನಲ್ಲಿ ಕೊಟ್ಟಿರ್ತಾರೆ. ಓಕೆನಾ, ಈ ನೆಟ್ ಪ್ರಾಫಿಟ್ ಎಷ್ಟು ಬಂದಿದೆ ಅದನ್ನ ಔಟರ್ ಕಾಲಮ್ ಅಲ್ಲಿ ಹಾಕ್ತೀವಿ. ಈ ನೆಟ್ ಪ್ರಾಫಿಟ್ ಗೆ ನಾವು ಕೆಲವು ಆಡ್ ಮಾಡ್ತೀವಿ, ಕೆಲವು ಮೈನಸ್ ಮಾಡ್ತೀವಿ. ಯಾವ್ಯಾವ ಆಡ್ ಮಾಡ್ತೀವಿ ಅಂತ ಹೇಳಿದ್ರೆ ನಾನ್ ಕ್ಯಾಶ್ ಮತ್ತೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ತೀವಿ. ಯಾವ್ಯಾವ ಅಂತದ್ದು ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್, ನಿಮಗೆ ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ ಆಗಿರ್ಬೋದು, ಅಥವಾ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಆಗಿರ್ಬೋದು, ಅಥವಾ ಗುಡ್ ವಿಲ್ ರಿಟರ್ನ್ ಆಫ್, ಅಥವಾ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಮತ್ತೆ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್, ಇಷ್ಟನ್ನು ನಾವೇನ್ ಮಾಡಬೇಕು, ಆಡ್ ಮಾಡಬೇಕಾಗುತ್ತೆ. ಯಾಕೆ ಆಡ್ ಮಾಡಬೇಕಾಗುತ್ತೆ ಅಂದ್ರೆ ಡಿಪ್ರಿಸಿಯೇಷನ್ ಅಂದ್ರೆ ಏನು, ಒಂದು ಅಸೆಟ್ ಯೂಸ್ ಮಾಡಿದ್ರಿಂದ ಅದ್ರ ಬೆಲೆ ಕಡಿಮೆ ಆಗಿದೆ ಅಂತ. ಕಡಿಮೆ ಆಗಿದೆ ಅಂದ್ರೆ ಅಂತ ಏನು, ನಾವೇನಾದ್ರೂ ಆ ಡಿಪ್ರಿಸಿಯೇಷನ್ ಲಾಸ್ ನಮ್ಗೇನಾದ್ರೂ ಕ್ಯಾಶ್ ರೂಪದಲ್ಲಿ ಏನಾದ್ರೂ ಎಫೆಕ್ಟ್ ಆಗುತ್ತಾ, ಆಗೋದಿಲ್ಲ. ಅಂದ್ರೆ ಡಿಪ್ರಿಸಿಯೇಷನ್ ಆಗಿದೆ ಅಂತ ಹೇಳಿ ಲಾಸ್ ಆಗಿದೆ ಅಂತ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಿರ್ತೀವಿ, ಆದ್ರೆ ಅದು ನಮ್ಮ ಹತ್ರನೇ ಇರುತ್ತೆ. ಹಾಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂದ್ರೆ ಈ ವರ್ಷ ಪ್ರಾಫಿಟ್ ಬಂದಿದೆ, ಅದರಲ್ಲಿ ಟ್ಯಾಕ್ಸ್ ಕೊಡಬೇಕು ಅಂತ ಎದ್ದಿಟ್ಟಿದೀವಿ. ಆಕ್ಚುಲ್ ಕೊಟ್ಟಿದೀವ? ಕೊಟ್ಟಿಲ್ಲ. ಅದು ನಮ್ಮ ಹತ್ರನೇ ಇದೆ. ಅಂದ್ರೆ ಈ ತರದ ಎಲ್ಲ ಎಕ್ಸ್ಪೆನ್ಸಸ್ ಅಥವಾ ಲಾಸಸ್, ಓಕೆನಾ, ಯಾವುದು ಕ್ಯಾಶ್ ಅಲ್ಲಿ ಕೊಟ್ಟಿರಲ್ಲ ಅಥವಾ ಬಿಸ್ನೆಸ್ ನಡೆಸಿರ್ತಕ್ಕಂತ ಲಾಸಸ್ ಅಲ್ಲ ಎಕ್ಸ್ಪೆನ್ಸಸ್ ಅಲ್ಲ ಅಂತವೆಲ್ಲ ಆಡ್ ಮಾಡಿ ಎಷ್ಟು ಆಕ್ಚುಯಲ್ ಪ್ರಾಫಿಟ್ ಬಂದಿದೆ ಅಂತ ತೋರಿಸ್ತೀವಿ, ಎಷ್ಟು ಆಕ್ಚುಯಲ್ ಪ್ರಾಫಿಟ್ ಬಂದಿದೆ ಅಂತ. ಓಕೆನಾ, ಈಗ ಇದರಲ್ಲಿ ಇದು ನೆಟ್ ಪ್ರಾಫಿಟ್, ಆ ನೆಟ್ ಪ್ರಾಫಿಟ್ ಇವೆಲ್ಲ ಆಡ್ ಮಾಡ್ತೀವಿ. ಓಕೆನಾ, ಇನ್ ಕೆಲವು ಐಟಮ್ಸ್ ಅನ್ನ ನಾವು ಮೈನಸ್ ಮಾಡ್ತೀವಿ. ಯಾವ್ಯಾವ ಅದು ಅಂದ್ರೆ ನಾನ್ ಆಪರೇಟಿಂಗ್ ಇನ್ಕಮ್ಸ್, ಅಂದ್ರೆ ಯಾವ್ಯಾವ ಇನ್ಕಮ್ಸ್ ಓಕೆನಾ ಬಿಸ್ನೆಸ್ ಗೆ ಸಂಬಂಧ ಪಟ್ಟಿರಲ್ಲ. ಈಗ ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಓಲ್ಡ್ ಅಸೆಟ್ ಇದೆ, ಅದನ್ನ ಪ್ರಾಫಿಟ್ ಮಾರಿದೀವಿ. ಪ್ರಾಫಿಟ್ ಮಾರಿದೀನಿ ಅಂದ್ರೆ ಅದು ನಿಮ್ಮ ಬಿಸ್ನೆಸ್, ನಿಮ್ ಬಿಸ್ನೆಸ್ ನಲ್ಲಿರೋ ಓಲ್ಡ್ ಅಸೆಟ್ಸ್ ನ ಮಾರಿ ಬರೋ ಪ್ರಾಫಿಟ್ ನಿಮ್ಗೆ ಇನ್ಕಮ್ ಅಲ್ಲ, ನಿಮ್ ಬಿಸ್ನೆಸ್ ನ ಆಪರೇಟ್ ಮಾಡಿರೋದ್ರಿಂದ ಬಂದಿರೋ ಪ್ರಾಫಿಟ್ ಆಗಿರುತ್ತೆ.
ಹೌದಾ ಇಲ್ವೋ? ಕರೆಕ್ಟಾ? ಈಗ ನಾನ್ ಆಪರೇಟಿಂಗ್ ಅಂದ್ರೆ ಏನು, ನನ್ನ ಹತ್ರ ಓಲ್ಡ್ ಫರ್ನಿಚರ್ ಇದೆ, ಮಾರ್ಬಿಟ್ಟಿದ್ದೀನಿ. ನನ್ನ ಬಿಸ್ನೆಸ್ ಓಲ್ಡ್ ಫರ್ನಿಚರ್ ಬರೋದಾ? ಅಲ್ಲ. ಏನ್ ಮಾಡೋದು? ಟ್ಯೂಷನ್ ಹೇಳ್ಕೊಡೋದು. ನನ್ ಟ್ಯೂಷನ್ ಫೀಸ್ ಬಂದ್ರೆ ತಾನೇ ನನ್ಗೆ ಆಪರೇಟಿಂಗ್ ಇನ್ಕಮ್ ಬರೋದು. ನಾನು ಓಲ್ಡ್ ಫರ್ನಿಚರ್ ಇದೆ, 5,000 ರೂಪಾಯಿ ಯಾರೋ ಗುರುಡುಗೆ 10,000 ರೂಪಾಯಿ ಮಾರ್ಬಿಟ್ಟಿದ್ದೀನಿ, 5,000 ರೂಪಾಯಿ ಪ್ರಾಫಿಟ್ ಬಂದಿದೆ ಅಂತ ಹಾಕೊಳಕ್ ಆಗುತ್ತಾ? ಖಂಡಿತ ಇಲ್ಲ. ಅಂತದನ್ನ ನಾವು ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಂತ ಹೇಳ್ತೀವಿ. ಆಪರೇಟಿಂಗ್ ಇನ್ಕಮ್ ಬೇರೆ ಯಾವ್ದೇ ಆಗಿರ್ಲಿ, ನಾನು ಟ್ಯೂಷನ್ ಮಾಡೋದ್ ಬಿಟ್ಟು ಬೇರೆ ಏನೇ ವ್ಯವಹಾರ ಮಾಡಿದ್ರು, ಯಾವ್ದೇ ಆಪರೇಟ್ ಬಿಸ್ನೆಸ್ ಮಾಡಿದ್ರು, ಪ್ರಾಫಿಟ್ ಬಂದ್ರು, ಇನ್ಕಮ್ ಬಂದ್ರು, ಅವೆಲ್ಲ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ ಅಲ್ವಾ? ಹೌದು ಹೌದು. ಇದರಲ್ಲಿ ಕೆಲವು ಓಕೆನಾ ಆಡ್ ಮಾಡ್ತೀವಿ, ಇನ್ ಕೆಲವನ್ನ ಲೆಸ್ ಮಾಡ್ತೀವಿ. ಯಾವ್ಯಾವ ಆಡ್ ಮಾಡ್ತೀವಿ ಅಂದ್ರೆ ನೋಡಿ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಕೊಟ್ಟಿದ್ರೆ, ಏನಿದು ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೊಟ್ರೆ ಆಡ್ ಮಾಡ್ತೀವಿ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೊಟ್ರೆ ಮೈನಸ್ ಮಾಡ್ತೀವಿ. ಓಕೆನಾ? ಬರೋ ಅಮೌಂಟ್ ಅಲ್ಲಿ ನಾವು ಏನ್ ಮೈನಸ್ ಮಾಡ್ತೀವಿ ಅಂದ್ರೆ, ಇನ್ಕಮ್ ಟ್ಯಾಕ್ಸ್ ಏನಾದ್ರೂ ಪೇಮೆಂಟ್ ಮಾಡಿದ್ರೆ ಅದನ್ನ ಮೈನಸ್ ಮಾಡ್ತೀವಿ. ಬರೋದನ್ನ ಏನಂತ ಕರಿತೀವಿ? ಆಪರೇಟಿಂಗ್ ಕ್ಯಾಶ್ ಫ್ರಮ್, ಏನಿದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ. ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಹೇಳಿ, ಈ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ಗೆ ಎರಡನೇ ಪಾಯಿಂಟ್ ಮಾಡ್ತೀನಿ, ಅದನ್ನೇ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಇದು ತುಂಬಾ ಸುಲಭ ಅಂದ್ರೆ ಸುಲಭ. ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಇದು ಯಾವ್ದಾದ್ರು ಅಸೆಟ್ ಅನ್ನ, ಸೇಲ್ ಆಫ್ ಎನಿ ಅಸೆಟ್. ಈಗ ಸೇಲ್ ಆಫ್ ಎನಿ ಅಸೆಟ್ಸ್ ಅಂದ್ರೆ, ಅಸೆಟ್ಸ್ ಮಾರಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ? ಅಸೆಟ್ಸ್ ಮಾರಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ? ದುಡ್ಡು ಬರುತ್ತೆ, ಅದನ್ನ ಯಾವಾಗ್ಲೂ ಪಾಸಿಟಿವ್ ವ್ಯಾಲ್ಯೂ ಇಟ್ಕೊಳ್ಳಿ. ಅದೇ ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ? ಹೋಗುತ್ತೆ. ಸೊ ಹಾಗಾದ್ರೆ ಪರ್ಚೇಸ್ ಆಫ್ ಅಸೆಟ್ಸ್ ಅನ್ನ ನಾವು ಏನ್ ಮಾಡ್ತೀವಿ? ಮೈನಸ್ ಮಾಡ್ತೀವಿ. ಇವೆರಡೆ ಇನ್ನೇನು ಬರೋದಿಲ್ಲ. ಈ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಮೌಂಟ್ ಅನ್ನ ಇಲ್ಲಿ ತಗೊಂಡಿರ್ತೀವಿ, ಅದಕ್ಕೆ ಇದು ಪ್ಲಸ್ ಇದು ಮೈನಸ್ ವ್ಯಾಲ್ಯೂ ಅಡ್ಜಸ್ಟ್ ಮಾಡಿ ಬಂದಿರೋದನ್ನ ಕ್ಯಾಶ್ ಫ್ರಮ್ ಏನೋ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಇವೆರಡು ಪ್ಲಸ್ ಜಾಸ್ತಿ ಇದ್ರೆ ಪ್ಲಸ್, ಮೈನಸ್ ಜಾಸ್ತಿ ಇದ್ರೆ ಮೈನಸ್. ಈ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಅಲ್ಲಿ ಅಡ್ಜಸ್ಟ್ ಮಾಡಿ ಬರೋದನ್ನ ಈ ಅಮೌಂಟ್ ಅನ್ನ ಇಲ್ಲಿ ಹಾಕೊಳ್ತೀವಿ, ಅಡ್ಜಸ್ಟ್ ಮಾಡಿ. ಇನ್ನ ಮೂರನೆಯದು ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಫೈನಾನ್ಸಿಂಗ್ ಆಕ್ಟಿವಿಟಿ ಅಂದ್ರೆ ಏನಾದ್ರೂ ಶೇರ್ಸ್ ಇಶ್ಯೂ ಮಾಡಿದೀವ, ಶೇರ್ಸ್ ಪಬ್ಲಿಕ್ ಗೆ ಇಶ್ಯೂ ಮಾಡಿದ್ರೆ ದುಡ್ಡು ಬರುತ್ತೆ, ಅದೇ ಶೇರ್ಸ್ ನ ನಾವು ವಾಪಸ್ ಮಾಡಿದ್ರೆ ದುಡ್ಡನ್ನ, ಶೇರ್ ಕ್ಯಾಪಿಟಲ್ ನ ರೆಡೀಮ್ ಮಾಡಿದ್ರೆ ದುಡ್ಡು ಹೋಗುತ್ತೆ. ಡಿಬೆಂಚರ್ಸ್ ನ ಇಶ್ಯೂ ಮಾಡಿದ್ರೆ ದುಡ್ಡು ಬರುತ್ತೆ, ಡಿಬೆಂಚರ್ಸ್ ನ ರೀಪೇಮೆಂಟ್ ಮಾಡಿದ್ರೆ ದುಡ್ಡು ಹೋಗುತ್ತೆ, ಲೋನ್ ತಗೊಂಡ್ರೆ ದುಡ್ಡು ಬರುತ್ತೆ, ಲೋನ್ ರೀಪೇಮೆಂಟ್ ಮಾಡಿದ್ರೆ ದುಡ್ಡು ಹೋಗುತ್ತೆ, ಡಿವಿಡೆನ್ಸ್ ಏನಾದ್ರೂ ಕೊಟ್ರೆ ದುಡ್ಡು ಹೋಗುತ್ತೆ, ಡಿವಿಡೆನ್ಸ್ ರಿಸೀವ್ ಮಾಡಿದ್ರೆ ದುಡ್ಡು ಬರುತ್ತೆ. ಅರ್ಥ ಆಯ್ತಾ? ಡಿಬೆಂಚರ್ಸ್ ಅಂತ ಹೇಳಿದ್ರೆ ಸಾಲ ತಗೊಂಡ್ರು ಪಬ್ಲಿಕ್ ಗೆ, ಓಕೆನಾ, ಬ್ಯಾಂಕ್ ರೇಟ್ ಗಿಂತಲೂ ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ನಾವು ಅವ್ರ ಹತ್ರ ಸಾಲ ತಗೊಂಡ್ರು, ಸಾಲ ತಗೊಂಡ್ರೆ ದುಡ್ಡು ತಗೊಂಡ್ರೆ ದುಡ್ಡು ಬರುತ್ತೆ, ಅವ್ರು ತಗೊಂಡಿರೋ ಅಷ್ಟು ಪೀರಿಯಡ್ ಗೆ ವಾಪಸ್ ಮಾಡ್ಬೇಕು, ವಾಪಸ್ ಮಾಡಿದ್ರೆ ದುಡ್ಡು ಹೋಗುತ್ತೆ. ಅರ್ಥ ಆಯ್ತಾ? ಇಷ್ಟನ್ನ ನಾವು ಮಾಡ್ತೀವಿ. ಬರುವಂತದನ್ನ ನಾವು ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಇದಕ್ಕೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ನ ಆಡ್ ಮಾಡ್ತೀವಿ. ಬರೋದನ್ನ ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಇದು ಕೊಟ್ಟಿದ್ರೆ ಬರೀರಿ, ಇಲ್ಲ ಅಂದ್ರೆ ಬಿಡ್ತೀವಿ. ಅಲ್ಲಿಗೆ ನಮ್ಮ ಹತ್ರ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಏನು ಇರಲಿಲ್ಲ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಏನು ಇರಲಿಲ್ಲ, ಇದೇ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂತ ಬರೀಬಹುದು. ಅರ್ಥ ಆಯ್ತಾ? ಕ್ಲಿಯರ್ ಎಲ್ಲರಿಗೂ? ಓಪನಿಂಗ್ ಬ್ಯಾಲೆನ್ಸ್ ಏನ್ ಬರುತ್ತೆ ಸರ್? ಕೊಟ್ಟಿರ್ತಾರಲ್ಲ ಓಪನಿಂಗ್ ಬ್ಯಾಲೆನ್ಸ್. ಏನಪ್ಪ ಓಪನಿಂಗ್ ಬ್ಯಾಲೆನ್ಸ್ ನಮಗೆ ಕೊಟ್ಟಿರ್ತಾರಲ್ಲ? ಹೌದು, ಕೊಟ್ಟಿಲ್ಲ ಅಂದ್ರೆ ನಾನು ಹೇಳ್ತಾರ ಕೊಟ್ಟಿಲ್ಲ ಅಂದ್ರೆ. ನೋಡಿ, ಈಗ 2019 ಕ್ವಶನ್ ಪೇಪರ್ ತೆಗಿರಿ, ಹೇಳ್ತೀನಿ. 10th ಕ್ವಶನ್ ಇದೆ ನೋಡಿ.
2019 ಅಲ್ಲಿ 10th ಕ್ವೆಶ್ಚನ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ ಓಕೆನಾ ಓದ್ಲಾ ಓದ್ತೀನಿ ನೋಡ್ಕೊಳ್ಳಿ ಮಿಸಸ್ ಜ್ಯೋತಿ ಆಫ್ ಸ್ಟಾರ್ ಆಯಿಲ್ಸ್ ಲಿಮಿಟೆಡ್ ಹ್ಯಾಸ್ ಕಲೆಕ್ಟೆಡ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫಾರ್ ದ ಪ್ರಿಪರೇಷನ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2015 ಅಂತ ಹೇಳಿದ್ದಾರೆ ಕರೆಕ್ಟಾ ಅದರಲ್ಲಿ ನೆಟ್ ಪ್ರಾಫಿಟ್ ಅಂತ ಇದೆ ಕರೆಕ್ಟಾ ನೋಡಿ ನೆಟ್ ಪ್ರಾಫಿಟ್ ಅಂತ ನಮಗೆ ಇಲ್ಲಿ ಪ್ರೊಫಾರ್ಮಾನಲ್ಲಿ ಇದೆ ಎಷ್ಟಿದೆ ಅಂದ್ರೆ 25,000 ರುಪೀಸ್ ಇದೆ ಕರೆಕ್ಟಾ ಈ 25,000 ರುಪೀಸ್ ನೆಟ್ ಪ್ರಾಫಿಟ್ ಗೆ ಏನೇನು ಆಡ್ ಮಾಡಬೇಕು ನಾನ್ ಕ್ಯಾಶ್ ಅಥವಾ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಬೇಕು ಈಗ ಇಲ್ಲಿ ಒನ್ ಪಾಯಿಂಟ್ ಇದೆ ಡಿವಿಡೆಂಡ್ ಇನ್ಕ್ಲೂಡಿಂಗ್ ಡಿವಿಡೆಂಡ್ ಟ್ಯಾಕ್ಸ್ ಪೇಡ್ 6535 ಅಂತ ಇದೆ ಪೇಮೆಂಟ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ ಡಿವಿಡೆಂಡ್ಸ್ ಯಾರಕ್ಕೆ ಕೊಡ್ತೀವಿ ನಾವು ಯಾರ ಹತ್ರ ಸಾಲ ತಗೊಂಡಿರ್ತೀವಿ ಶೇರ್ ಕ್ಯಾಪಿಟಲ್ ಅನ್ನ ಪಬ್ಲಿಕ್ ಇಂದ ಪಡೆದಿರ್ತೀವಿ ಅವ್ರಿಗೆ ನಾವು ಡಿವಿಡೆಂಡ್ಸ್ ಅನ್ನ ಕೊಡಬೇಕಾಗುತ್ತೆ ಕರೆಕ್ಟ್ ಇಲ್ವೋ ಅಂದ್ರೆ ಫೈನಾನ್ಸಿಂಗ್ ಆಕ್ಟಿವಿಟಿ ಬರ್ತಕ್ಕಂಥದ್ದು ಆಗಿರೋದ್ರಿಂದ ಇದನ್ನ ಡಿವಿಡೆಂಡ್ಸ್ ಪೇಡ್ ಏನಿದು ಡಿವಿಡೆಂಡ್ಸ್ ಪೇಡ್ ಇದು ಮೈನಸ್ ವ್ಯಾಲ್ಯೂ ಅಲ್ವಾ ಫೈನಾನ್ಸಿಂಗ್ ನೋಡಿ ಡಿವಿಡೆಂಡ್ಸ್ ಪೇಡ್ ಓಕೆನಾ ಇಶ್ಯೂ ಆಫ್ ಶೇರ್ಸ್ ರಿಡೆಂಪ್ಷನ್ ಆಫ್ ಶೇರ್ಸ್ ಇಶ್ಯೂ ಆಫ್ ಡಿಬೆಂಚರ್ಸ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ ಲೋನ್ ಬಾರೋಡ್ ಲೋನ್ ರೀಪೇಡ್ ಮಾತ್ರ ಇವು ಬರ್ತದೆ ಓಕೆನಾ ಇದು ದುಡ್ಡು ಹೋಗೋದ್ರಿಂದ ಪೇಡ್ ಆಗಿರೋದ್ರಿಂದ 8,535 ರುಪೀಸ್ ಅಷ್ಟು ಮೈನಸ್ ವ್ಯಾಲ್ಯೂ ಹಾಕೊಂಡಿದೆ ಓಕೆನಾ ದುಡ್ಡು ಹೋಗುತ್ತೆ ತಾನೆ ಹೋಗ ಆಗಿದ್ರೆ ನೆಗೆಟಿವ್ ವ್ಯಾಲ್ಯೂ ಹಾಕೊಳ್ಳಿ ಪ್ರಾವಿಷನ್ ಫಾರ್ ಟ್ಯಾಕ್ಸಸ್ ಇಲ್ಲಿದೆ ನೋಡಿ ಇದೆಯಾ ಇದು ಒಟ್ಟು ಎಷ್ಟಿದೆ 5,000 ರುಪೀಸ್ ಇದೆ ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ ನೋಡಿ ಇನ್ಕಮ್ ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ ದ ಇಯರ್ ಎಷ್ಟಿದೆ 4,248 ರುಪೀಸ್ ಇದೆ ಇದು ಮೈನಸ್ ವ್ಯಾಲ್ಯೂ ಕರೆಕ್ಟಾ 4,248 ನೆಕ್ಸ್ಟ್ ಏನಿದೆ ನೋಡಿ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಅಂತ ಇದೆ ನೆಟ್ ಅಂತ ಇದೆ ನೋಡಿ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಎಷ್ಟಿದೆಯಪ್ಪ 40 ರುಪೀಸ್ ಇದೆ ಕರೆಕ್ಟಾ ನೆಕ್ಸ್ಟ್ ಪಾಯಿಂಟ್ ಏನಿದೆ ಬುಕ್ ವ್ಯಾಲ್ಯೂ ಆಫ್ ಅಸೆಟ್ ಸೋಲ್ಡ್ ಅಂತ ಹೇಳ್ತಾರೆ ಸೋಲ್ಡ್ ಅಂದ್ರೆ ಏನು ಅಸೆಟ್ ಸೇಲ್ ಮಾಡ್ತಾ ಇದೆ ಸೇಲ್ ಮಾಡಿದ್ರೆ ದುಡ್ಡು ಬರ್ತಾ ಹೋಗುತ್ತಾ ಬರುತ್ತೆ ಆದ್ರೆ ಅವ್ರು ಏನ್ ಹೇಳ್ತಿದ್ದಾನೆ ಬುಕ್ ವ್ಯಾಲ್ಯೂ ಅಂದ್ರೆ ಬುಕ್ ಅಲ್ಲಿ ಇರ್ತಕ್ಕಂತ ಬೆಲೆ ಅಸೆಟ್ 185 ರೂಪಾಯಿ ಅದನ್ನ ನಾವು 40 ರೂಪಾಯಿ ಲಾಸ್ ಅಲ್ಲಿ ಮಾಡ್ತಾ ಇದ್ವಿ ಕರೆಕ್ಟಾ ಹಾಗಾದ್ರೆ ದುಡ್ಡು ಎಷ್ಟು ಬಂದಿರುತ್ತೆ ನಮ್ಗೆ 145 ರುಪೀಸ್ ಬಂದಿರುತ್ತೆ ನೋಡಿ 185 ರುಪೀಸ್ ಬುಕ್ ಅಲ್ಲಿ ಇರೋ ವ್ಯಾಲ್ಯೂ ನನ್ನ ಹತ್ರ ಅಸೆಟ್ ವ್ಯಾಲ್ಯೂ 185 ರೂಪಾಯಿ ಅದರಲ್ಲಿ 40 ರೂಪಾಯಿ ಮಾತ್ರ ಲಾಸ್ ಆಗಿದೆ ಅಲ್ಲಿಗೆ ನಾನು ಸೇಲ್ ಆಫ್ ಅಸೆಟ್ ಮಾಡಿರೋದು 145 ರುಪೀಸ್ ಪ್ಲಸ್ ವ್ಯಾಲ್ಯೂ ಆಗುತ್ತೆ ತುಂಬಾ ಈಸಿ ಮಾರ್ಕ್ಸ್ ಇದಕ್ಕೆ ಮಾರ್ಕ್ಸ್ 10 ನಿಮಿಷದಲ್ಲಿ ಬರುತ್ತೆ ಬುಕ್ ವ್ಯಾಲ್ಯೂ ಸರ್ ಮತ್ತೆ ಹೇಳಿ ಬುಕ್ ವ್ಯಾಲ್ಯೂ ಅಂತ ಹೇಳಿದ್ರೆ ಬುಕ್ ಅಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅದು ಮಾರ್ಕೆಟ್ ವ್ಯಾಲ್ಯೂ ಅಲ್ಲ ಓಕೆನಾ ಬುಕ್ ಅಲ್ಲಿ ಇರ್ತಕ್ಕಂತ ಬೆಲೆ 185 ಅದನ್ನ ಎಷ್ಟಕ್ಕೆ ಮಾರಿದೀವಿ ಅಲ್ಲ ಮಾರಿದೀವಿ ಕರೆಕ್ಟ್ ಇಲ್ಲ ಅಂತ ಹೇಳಿ ಲಾಸ್ ಅಲ್ಲಿ ಮಾರಿದೀವಿ ತಾನೆ ಅದ್ರ ಮೇಲ್ಗಡೆ ಪಾಯಿಂಟ್ ನೋಡಿ ಅಲ್ಲಿ 145 ತಾನೆ ಮಾಡಿರ್ತೀವಿ ಓಕೆ ನೆಕ್ಸ್ಟ್ ಅದಕ್ಕೆ ಒಂದು ಕೇಳಿ ಅನ್ಕೊಟೋಣ ಅದನ್ನ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಚಾರ್ಜ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು 20,000 ಇಲ್ಲಿದ್ಯಾ ಇಲ್ಲಿ ಡಿಪ್ರಿಸಿ ಇರೋದು ಹಾಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಸರ್ ಅದು 145 ಇದೆ 185 ಮೈನಸ್ 40 ಹಾಕೊಂಡ್ಬಿಡಿ ಅದು ಹಾಕ್ಲಾ ನೀವು ತೋರಿಸ್ಬೇಕಾ 185 ಮೈನಸ್ 40 ಓಕೆನಾ ನೆಕ್ಸ್ಟ್ ಅಮಾರ್ಟೈಸೇಷನ್ ಆಫ್ ಕ್ಯಾಪಿಟಲ್ ಗ್ರಾಂಟ್ ನೋಡಿ ನಾವು ಬೇರೆಯವ್ರಿಗೆ ಕೊಟ್ಟಿದ್ದೀವಿ ನಾವು ಬೇರೆಯವರಿಗೆ ನಮ್ಮ ಅಸೆಟ್ ಅನ್ನ ಓಕೆನಾ ಯೂಸ್ ಮಾಡ್ಕೊಳ್ಳಪ್ಪ ಅಂತ ಕೊಟ್ಟಿದ್ದೀವಿ ಅದರಿಂದ 6 ರೂಪಾಯಿ ನಮ್ ದುಡ್ಡು ಬಂದಿದೆ 6 ರುಪೀಸ್ ಅಮಾರ್ಟೈಸೇಷನ್ ಅಂತ ಹೇಳಿದ್ರೆ ಯೂಶುವಲ್ ಆಗಿ ಯಾವ ಅಸೆಟ್ ಅನ್ನ ನಾವು ಕಣ್ಣಿಂದ ನೋಡಕ್ಕಾಗಲ್ಲ ಮುಟ್ಟಕ್ಕಾಗಲ್ಲ ಅಂತದ್ದು ಅದ್ ಯಾವುದು ನಮ್ಮ ಕಂಪನಿ ಡೆವಲಪ್ ಮಾಡಿರೋ ಸಾಫ್ಟ್ವೇರ್ ನ ಕೊಟ್ಟಿರ್ಬೋದು ಬೇರೆಯವರಿಗೆ ಅವ್ರು ಯೂಸ್ ಮಾಡ್ಕೊಂಡಿದ್ದಾರೆ ನಮ್ಗೆ 6 ರೂಪಾಯಿ ಕೊಟ್ಟಿದ್ದಾರೆ ಬಟ್ ನಮ್ ಬಿಸ್ನೆಸ್ ಅದಲ್ಲ ಬೇರೆ ಯಾವುದೋ ಬಿಸ್ನೆಸ್ ಅದಕ್ಕೆ ನಮ್ಗೆ ಇನ್ಕಮ್ ಬಂದಿದೆ ಅದನ್ನ ಬರೀರಿ ಅಮಾರ್ಟೈಸೇಷನ್ ಆಫ್ ಕ್ಯಾಪಿಟಲ್ ಗ್ರಾಂಟ್ ಎಷ್ಟು 6 ರುಪೀಸ್ ಅಂತ ಹೇಳ್ತಾರೆ ನೆಕ್ಸ್ಟ್ ಏನಿದೆ ನೋಡಿ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಇನ್ಕಮ್ ಏತಾನೆ ಅದನ್ನ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ 100 ರುಪೀಸ್ ಇದೆ
ಅದು ನಾನ್ ಆಪರೇಟಿಂಗ್ ಅಲ್ಲೇ ಬರ್ತದೆ. ನಾನ್ ಆಪರೇಟಿಂಗ್ ನೀನು ದುಡ್ಡು ಜಾಸ್ತಿ ಇದೆ ಅಂತ ಯಾವ್ದೋ ಕಂಪನಿ ಡಿವೆಂಚರ್ಸ್ ಬಾಂಡ್ಸ್ ತಗೊಂಡಿದ್ಯಾ, ಸೇಲ್ ಮಾಡಿದಾಗ ಲಾಭ ಬಂದಿದೆ, ನಿನ್ ಬಿಸ್ನೆಸ್ ಬೇರೆ ಏನು ಅಂತ. ನೆಕ್ಸ್ಟ್ ಕ್ಯಾರಿಂಗ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಸೋಲ್ಡ್, ಇನ್ವೆಸ್ಟ್ಮೆಂಟ್ ಸೇಲ್ ಮಾಡಿದ್ರೆ ಓಕೆನಾ ದುಡ್ಡು ಬರುತ್ತಾ ಹೋಗುತ್ತಾ? ಇನ್ವೆಸ್ಟ್ಮೆಂಟ್ ಅಸೆಟ್ ತಾನೆ, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನೋ ಅಸೆಟ್ ಕರೆಕ್ಟ್. ಅಸೆಟ್ ಸೇಲ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ? ಬರುತ್ತೆ, ಬರುತ್ತೆ ದುಡ್ಡು. ಸೇಲ್ ಮಾಡಿದ್ರೆ ದುಡ್ಡು ಬರುತ್ತೆ ಕರೆಕ್ಟಾ? ಅದಕ್ಕೆ ಇಲ್ಲಿ ಪರ್ಚೇಸಸ್ ಇಲ್ಲ ಅಲ್ವಾ, ಅದಕ್ಕೆ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆಯಪ್ಪ ಅದು 755. ಓಕೆ ಫೈನ್. ನೆಕ್ಸ್ಟ್ ಇಂಟ್ರೆಸ್ಟ್ ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್, ಇನ್ಕಮ್ ರಿಸೀವ್ ಮಾಡ್ರು ಹೌದಾ? ಇಂಟ್ರೆಸ್ಟ್ ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್, ಇಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ, ಇಲ್ಲಿ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಬರೀತೀನಿ. ನೋಡಿ ಇದು ಇನ್ವೆಸ್ಟ್ಮೆಂಟ್ ನಮ್ಮ ಹತ್ರನೇ ಇದೆ, ಅದರಿಂದ ಪ್ರತಿ ವರ್ಷ ಬಡ್ಡಿ ಬರ್ತಾ ಇದೆ. ಇದು ಇನ್ವೆಸ್ಟ್ಮೆಂಟ್ ನ ಸೇಲ್ ಮಾಡೋದ್ರಿಂದ ಬಂದಿರೋದು, ಎರಡಕ್ಕೂ ಡಿಫರೆನ್ಸ್ ಇದೆ. ಎಷ್ಟಿದೆ? 2506 ರುಪೀಸ್ ಬರ್ತಾ ಇದೆ. ನಾವು ಏನ್ ಇನ್ವೆಸ್ಟ್ ಮಾಡಿದೀವಿ ಅಪಾರ್ಟ್ ಫ್ರಮ್ ಅವರ್ ಬಿಸ್ನೆಸ್ ಅಥವಾ, ನೋಡಿ ಬೇಕಾದ್ರೆ ಈ ಪಾಯಿಂಟ್ ಅನ್ನ ನಾವು ಇಲ್ಲಿ ಬೇಕಾದ್ರೂ ಬರೀಬಹುದು, ಯಾಕೆಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ದುಡ್ಡು ಬರ್ತಾ ಇರೋದ್ರಿಂದ ಈ ಪಾಯಿಂಟ್ ನ ಬೇಕಾದ್ರೆ ಇಲ್ಲಿ ಬೇಕಾದ್ರೂ ಬರೆದ್ರು ಕೂಡ ಅಲ್ಲಿ ಬರೆದ್ರು ಕೂಡ ಪ್ಲಸ್. ಓ ಹೌದಲ್ವ, ಇಲ್ಲಿ ಪ್ಲಸ್ ಆಗುತ್ತೆ. ಒಂದ್ ನಿಮಿಷ, ಈ ಪಾಯಿಂಟ್ ಇಲ್ಲಿ ಬರೀಬೇಡಿ. ಇನ್ವೆಸ್ಟ್ಮೆಂಟ್ ಮಾಡಿದೀವಲ್ವಾ, ಅದಕ್ಕೆ ನಮ್ಗೆ ಇನ್ಕಮ್ ಬರ್ತಾ ಇದೆ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಒಂದ್ ನಿಮಿಷ ಹೇಳ್ತೀನಿ ಎಷ್ಟಿದೆ ಅಂತ ಹೇಳಿ. 2506 ಇದೆ. ಹೇಳಿ ಈಗ ನಿಮ್ ಕ್ವಶನ್ ಕೇಳಿ. ಅಮ್ಮ ನೀವು ನಿಮ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ, ಓಕೆನಾ? ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ ಕರೆಕ್ಟಾ? ನಿಮ್ ಬಿಸ್ನೆಸ್ ಕಂಪ್ಯೂಟರ್ ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು, ಓಕೆನಾ? ಆಯಿಲ್ಸ್ ಮಾರೋದು, ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು. ಇಲ್ಲಿ ಯಾವ್ದೋ ಒಂದು ಕಂಪನಿ ಬಾಂಡ್ ತಗೊಂಡಿದ್ರೆ ಅದರಿಂದ ಸೇಲ್ ಮಾಡಿದ್ರೆ ಲಾಭ ಬಂದಿದೆ, ಅದನ್ನ ನಾನ್ ಆಪರೇಟಿಂಗ್ ಅಂತ ಹೇಳಿ. ಆದ್ರೆ ನೀವು ಯಾವ್ದೋ ಇನ್ನೊಂದು ಕಂಪನಿ ಇದು ಬಾಂಡ್ಸ್ ತಗೊಂಡಿದ್ರ, ಇನ್ವೆಸ್ಟ್ಮೆಂಟ್ ಮಾಡಿದೀರ, ಓಕೆನಾ? ಇನ್ವೆಸ್ಟ್ಮೆಂಟ್ ನ ಪರ್ಚೇಸ್ ಮಾಡಿದ್ರೆ ದುಡ್ಡು ಹೋಗುತ್ತೆ ಅಂತ ಅಲ್ಲಿ ಬರೀತಾ ಇದೆ. ಇನ್ವೆಸ್ಟ್ಮೆಂಟ್ ನ ಸೇಲ್ ಮಾಡಿದ್ರು ಅಲ್ಲೇ ಬರೀತಾ ಇದ್ವಿ, ಬಟ್ ಪ್ರಾಫಿಟ್ ಬರೋದು ಲಾಸ್ ಬರೋದು ಇಲ್ಲಿ ಬರೀತಾ ಇದ್ವಿ ಕರೆಕ್ಟಾ? ಪ್ರಾಫಿಟ್ ಆಗೋದು ಲಾಸ್ ಆಗೋದು ಮಾತ್ರ ಇಲ್ಲಿ ಬರೀತೀವಿ. ಅದರಿಂದ ಜನರೇಟ್ ಆಗೋ ಇನ್ಕಮ್ ನಮ್ಗೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂಗೆ ಆಡ್ ಆಗುತ್ತೆ. ಅರ್ಥ ಆಯ್ತಾ? ಈಗ ನಾವು ಬೇರೆ ಆಯಿಲ್ ಕಂಪನಿಗೆ ಇನ್ವೆಸ್ಟ್ ಮಾಡ್ತಿದ್ರೆ ಆವಾಗ ನೋಡಿ, ಆಯಿಲ್ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡೋದ್ರು ಕೂಡ ನೀನ್ ಬಿಸ್ನೆಸ್ ಮಾಡ್ತಾ ಇಲ್ಲ, ನೀ ಅಂತ ಇರೋ ದುಡ್ಡು ಜಾಸ್ತಿ ಇರೋದನ್ನ ಅಲ್ಲಿ ಆಗ್ತಾ ಇದೆಯಾ, ಅದು ಕೂಡ ನಾನ್ ಆಪರೇಟಿಂಗ್ ಬರುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಂತ ಇದೆ. ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಂತ ಇಲ್ಲಿ ಕರೆಕ್ಟಾ? ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದ್ಯಪ್ಪ? 10,000 ಇದೆ. ಆಮೇಲೆ ಏನಿದೆ? ಇಂಟ್ರೆಸ್ಟ್ ಪೇಡ್ ಡ್ಯೂರಿಂಗ್ ದ ಇಯರ್. ನೀ ಇಂಟ್ರೆಸ್ಟ್ ಯಾವಾಗ ಪೇಮೆಂಟ್ ಮಾಡ್ತೀರಾ? ಸಾಲ ತಗೊಂಡಿದ್ರೆ ಪೇಮೆಂಟ್ ಕರೆಕ್ಟಾ? ಹಾಗಾದ್ರೆ ಸಾಲ ತಗೊಂಡಿದ್ರೆ ಫೈನಾನ್ಸಿಂಗ್, ಇಂಟ್ರೆಸ್ಟ್ ಪೇಡ್ ಎಷ್ಟಿದೆ? 10,520. ನೆಕ್ಸ್ಟ್ ಏನಿದೆ ನೋಡಿ, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ ಕರೆಕ್ಟಾ? ನೋಡಿ ಇಲ್ಲಿ ಇನ್ಕ್ರೀಸ್ ಇದೆಯಾ ಡಿಕ್ರೀಸ್ ಇದೆಯಾ? ಇಲ್ಲಿ ಎಲ್ಲಿದೆ ಇನ್ಕ್ರೀಸ್? ಇಲ್ಲಿದೆ. ಮೈನಸ್ ವ್ಯಾಲ್ಯೂ ತಾನೇ, ಮೈನಸ್ ತಾನೇ? ಎಷ್ಟಿದೆ ಅಮೌಂಟ್? 76,075 ರುಪೀಸ್ ಅಷ್ಟೇನಾ? ಎಲ್ಲ ಈಗ ಎಲ್ಲಾ ಪಾಯಿಂಟ್ಗಳು ಇಲ್ಲಿ ಏನೇನಿದೆ ಎಲ್ಲ ಹಾಕಿದೀವಿ. ಈಗ ನಾವು ಇಲ್ಲಿ ಆಡ್ ಇದ್ರೆ ಆಡ್ ಮಾಡಬೇಕು, ಮೈನಸ್ ಇದ್ರೆ ಮೈನಸ್ ಮಾಡಬೇಕು. ಇಲ್ಲಿ ಆಡ್ ಆಗೋ ಅಂತ ಐಟಮ್ಗಳು 30,000, 5,000, 540 ಕರೆಕ್ಟ್ ಏನಮ್ಮ? ಹಾಗಾದ್ರೆ ಆಡ್ ತಾನೆ ಮಾಡಬೇಕು. 55,540 ಕರೆಕ್ಟಾ? ಈಗ ಇದು ಮೈನಸ್ ಇದು ಮೈನಸ್ ಪ್ಲಸ್ ಮೈನಸ್ ಏನ್ ಮಾಡಬೇಕು? ಮೈನಸ್ 106 4,355 ಪ್ಲಸ್ ಜಾಸ್ತಿ ಇದೆಯಾ ಮೈನಸ್ ಜಾಸ್ತಿ ಇದೆಯಾ? ಪ್ಲಸ್ ಜಾಸ್ತಿ ಇದೆ, ಪ್ಲಸ್ ಆಗಿದೆ. ಈಗ ಇದು ಮೈನಸ್ ತಾನೆ, ಮೈನಸ್ 56,075 ಮೈನಸ್ ಜಾಸ್ತಿ ಇದೆ. ಎಷ್ಟ್ ಜಾಸ್ತಿ ಇದೆ? 641 ಕರೆಕ್ಟಾ?
35,040 rupees ಕರೆಕ್ಟ್ ಏನಮ್ಮ ಓಕೆನಮ್ಮ ಪರವಾಗಿಲ್ಲ ನಂಬರ್ಗಳು ತಪ್ಪಂದಾಗ ನಾವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಓಕೆನಾ ಈಗ 4 3 9 9 5 ಈಗ ಪ್ಲಸ್ ವ್ಯಾಲ್ಯೂ ಬರುತ್ತೆ ಕರೆಕ್ಟಾ 9 5 8 3 3,800 ಬರ್ತದೆ ಇದೀಗ ಇದು ಪ್ಲಸ್ ಆಯ್ತು ಇದು ಮೈನಸ್ ತಾನೇ ಮೈನಸ್ ಜಾಸ್ತಿ ಇದೆ ಹಾಗಾದ್ರೆ ಎಷ್ಟು ಬರುತ್ತೆ ಅದು 3 ರಲ್ಲಿ 8 3 -389 ಕರೆಕ್ಟಾ ಈಗ ಈ -388 ನ 389 ನ ಇಲ್ಲ ಹಾಕೋಣ ಇವೆಲ್ಲ ಪ್ಲಸ್ ವ್ಯಾಲ್ಯೂಸ್ ಇದೆ ಕರೆಕ್ಟಾ ಎಷ್ಟು ಬರುತ್ತೆ ಟೋಟಲ್ ಅಂದ್ರೆ 16 1 7 11 9 14 10 2 3 ಇದು ಪ್ಲಸ್ 30,416 ಸರ್ 30,027 ಕರೆಕ್ಟಾ ಇದು ಪ್ಲಸ್ ವ್ಯಾಲ್ಯೂ ಈಗ ಇವೆರಡು ಮೈನಸ್ ಇದೆ ಹಾಗಾದ್ರೆ -18,535 ಮಾಡಿದ್ರೆ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಎಷ್ಟು ಬರುತ್ತೆ ಹೇಳಿ 10,932 ಕರೆಕ್ಟಾ ಪ್ಲಸ್ ಅಲ್ವಾ ಇಲ್ಲ ಒಂದ್ ನಿಮಿಷ ನೋಡಿ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಎಷ್ಟಿದೆ ಅಂತ ಕೊಟ್ಟಿಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಎಷ್ಟಿದೆ ಅಂತ ಕೊಟ್ಟಿಲ್ಲ ಓಕೆನಾ ಏನು ಕೊಡದೆ ಇರೋವಾಗ ಡ್ಯಾಶ್ ಡ್ಯಾಶ್ ಹಾಕಿ ಬಿಡಿ ಯಾವ್ದಮ್ಮ ಇದೇನಮ್ಮ 19,055 ಓಕೆನಾ ಟೋಟಲ್ ಕರೆಕ್ಟ್ ಆಗಿದೆ ಓಕೆ ಫೈನ್ ಇದು ಅರ್ಥ ಆಯ್ತಾ ನೋಡಿ ಇಷ್ಟು ಮಾಡೋದಕ್ಕೆ ಆಕ್ಚುಲಿ ಇದು ನೋಡೋದಕ್ಕೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಬಟ್ ಮಾಡಿದ್ರೆ ತುಂಬಾ ಈಸಿ ಆಗಿರ್ತದೆ ಓಕೆನಾ ಏನು ಕಾಣಿಸ್ತಾ ಇಲ್ಲ